ಹೇಳಿ ಕೇಳಿ ರಾಮುಲು ಅವರ ಬಳ್ಳಾರಿಗೆ ಹೊಂದಿಕೊಂಡಿರುವಂತ ಕ್ಷೇತ್ರ ಮೊಳಕಾಲ್ಮೂರು ಕ್ಷೇತ್ರ ಈ ಕ್ಷೇತ್ರ ಬಹಳ ಫೇಮಸ್ ಆಗಿದ್ದು ರಾಮುಲು ಅವರ ಶರ್ಟ್ ಹರಿದಾಕಿ ರಾಮುಲು ಅವರ ಕಾರ್ಗೆ ಅಟ್ಯಾಕ್ ಮಾಡಿದಾಗ ಹಾಗಾದ್ರೆ ಈ ಬಾರಿ ರಾಮುಲು ಅಲ್ಲಿ ಸ್ಪರ್ಧಿಸೋದಿಲ್ಲ ಬಳ್ಳಾರಿಗೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಎಂಎಲ್ಎ ಸೀಟನ್ನ ಈ ಕ್ಷೇತ್ರವನ್ನ ಬಿಜೆಪಿ ತನ್ನಲ್ಲಿ ಉಳಿಸ್ಕೊಳ್ಳೋದಕ್ಕೆ ಸಫಲ ಆಗುತ್ತಾ ಅಥವಾ ಇಲ್ಲಿ ಬೇರೆ ಪಕ್ಷಗಳು ರಾಮುಲು ಅವರ ಅನುಪಸ್ಥಿತಿಯ ಪ್ರಯೋಜನವನ್ನ ಪಡೆದುಕೊಳ್ತಾರಾ ಅನ್ನೋ ಪ್ರಶ್ನೆಗೆ ನಿಮ್ಮ ಪವರ್ ಟಿವಿ ಉತ್ತರ ಕಂಡುಕೊಂಡಿದೆ ಪವರ್ ಟಿವಿಯ ಚುನಾವಣಾ ಪೂರ್ವ ಸಮೀಕ್ಷೆಗೆ ಭರ್ಜರಿ ಸ್ಪಂದನೆ ಸಿಕ್ಕಿದೆ ಮೊಳಕಾಲ್ಮೂರು ಕ್ಷೇತ್ರದಿಂದ ನಾನ್ ಸ್ಟಾಪ್ ಕರೆಗಳು ಸಾವಿರ ಸಾವಿರ ಸಂಖ್ಯೆಯ ಕರೆಗಳು ಮಧ್ಯಾಹ್ನದಿಂದಲೂ ಬರ್ತಾನೆ ಇತ್ತು ಮೊಳಕಾಲ್ಮೂರು ಅಸೆಂಬ್ಲಿ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶ ಇದೀಗ ರೆಡಿ ಆಗಿದೆ ಹಾಗಾದ್ರೆ ವಿಧಾನಸಭಾ ಕ್ಷೇತ್ರದ ಮತದಾರರು ಯಾವ ಪಕ್ಷಕ್ಕೆ ಹೆಚ್ಚು ಮತ ನೀಡಿದ್ದಾರೆ ಈ ಬಾರಿ ಅಸೆಂಬ್ಲಿ ಕ್ಷೇತ್ರದಲ್ಲಿ ಯಾವ ಪಕ್ಷ ಜಯ ಗಳಿಸುತ್ತೆ ಯಾರ ಪರವಾಗಿ ಮತದಾರ ಈ ಬಾರಿ ತನ್ನ ಬಲವನ್ನು ತೋರಿದ್ದಾನೆ ಇವರು ತಮ್ಮ ಹಳ್ಳಿಯಲ್ಲಿ ಸ್ಟೇಷನರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 2 ಲಕ್ಷ ಸಂಪಾದನೆ ಮಾಡ್ತಾರೆ ನಿಮ್ಮ ಹಳ್ಳಿಯಲ್ಲೂ ಶುರು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಇಲ್ಲಿನ ಟ್ರೆಂಡ್ ಹೇಗಿದೆ ಪಕ್ಷಗಳ ಬಲಾಬಲ ಹೇಗಿದೆ ಇಲ್ಲಿ ಗೆದ್ದು ಬರೋ ರಣಕಲಿ ಯಾರು ಹಾಗಾದ್ರೆ ಈ ಪ್ರಶ್ನೆಗೆ ಉತ್ತರ ಇದೀಗ ನಿಮ್ಮ ಮುಂದೆ ಪವರ್ ಟಿವಿಯ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಸರ್ವೆಗೆ ನಾನ್ ಸ್ಟಾಪ್ ಕರೆಗಳು ಬರುತ್ತೆ ಮಾಲೂರು ಕ್ಷೇತ್ರದಿಂದ ಮಧ್ಯಾಹ್ನ ಸಾವಿರಾರು ಕರೆಗಳನ್ನು ಸಾರಿ ಮೊಳಕಾಲ್ಮೂರು ಕ್ಷೇತ್ರದಿಂದ ಸಾವಿರಾರು ಕರೆಗಳನ್ನು ಮಾಡಿದ್ದಾರೆ ತಮ್ಮ ನೆಚ್ಚಿನ ಪಕ್ಷಗಳ ಪರವಾಗಿ ಮತದಾರರು ಬಿರುಸಿನಿಂದ ಮತದಾನ ಮಾಡಿದ್ದಾರೆ ಚಿತ್ರದುರ್ಗ ಜಿಲ್ಲೆಯ ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಮೊಳಕಾಲ್ಮೂರು ಬಹಳಷ್ಟು ಗಮನ ಸೆಳೆದಿರುವಂತಹ ಕ್ಷೇತ್ರ ಈ ವಿಧಾನಸಭಾ ಕ್ಷೇತ್ರದಲ್ಲಿ ತನ್ನ ಶಕ್ತಿ ತೋರಿಸುವುದಕ್ಕೆ ಬಿಜೆಪಿ ಸಜ್ಜಾಗಿದೆ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಒಟ್ಟು 8718 ಮತಗಳು ಇವತ್ತಿನ ಈ ಸರ್ವೆಯಲ್ಲಿ ಚಲಾವಣೆ ಆಗಿದೆ ಅದರಲ್ಲಿ ಪುರುಷರು 7893 825 ಮಹಿಳೆಯರು ಹಾಗಾದ್ರೆ ಯಾವ ಯಾವ ಪಕ್ಷಕ್ಕೆ ಎಷ್ಟು ಜನ ಓಟ್ ಕೊಟ್ಟಿದ್ದಾರೆ ಆ ವಿವರಗಳನ್ನು ಕೂಡ ನಿಮ್ಮ ಮುಂದಿಡ್ತಾ ಇದ್ದೀನಿ ಇತರೆ ಪಕ್ಷೇತರರಿಗೆ 144 ಕೋಟಿಗಳನ್ನು ಹಾಕಿದ್ದಾರೆ ಮೊಳಕಾಲ್ಮೂರಿನ ಮತದಾರರು ಈ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿ 3735 ಮತಗಳನ್ನು ಪಡಿತಾ ಇದೆ 3264 ಪುರುಷರು 471 ಮಹಿಳಾ ಮತಗಳನ್ನು ಬಿಜೆಪಿ ಪಡೆದುಕೊಳ್ತಾ ಇದ್ರೆ ಜೆಡಿಎಸ್ ಜಾತ್ಯಾತೀತ ಜನತಾದಳ 360 ಆಟಕ್ಕುಂಟು ಲೆಕ್ಕಕ್ಕಿಲ್ಲ 324 ಪುರುಷರು 36 ಮಹಿಳೆಯರು ಜೆಡಿಎಸ್ ಪರವಾಗಿ ಓಟ್ ನೀಡಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ 4479 ಮತಗಳನ್ನು ಹಾಕಿದ್ದಾರೆ ಸರ್ಪ್ರೈಸಿಂಗ್ ಶ್ರೀರಾಮುಲು ಆ ಕ್ಷೇತ್ರದಲ್ಲಿ ಈಗ ಸಿಟ್ಟಿಂಗ್ ಎಂಎಲ್ಎ ಇದ್ರು ಕೂಡ 4400 ಮತಗಳನ್ನು ಪಡೆದು 51% ಮತಗಳಿಂದ ಕಾಂಗ್ರೆಸ್ ಮುನ್ನಡೆಯಲಿದೆ 43% ಮತಗಳನ್ನು ಬಿಜೆಪಿ ಪಡೆದುಕೊಂಡಿದೆ ಈ ನಡುವೆ ಜೆಡಿಎಸ್ ಕೇವಲ 4% ಮತಗಳನ್ನು ದಾಖಲು ಮಾಡಿಕೊಂಡಿದೆ ಜೆಡಿಎಸ್ ಪರವಾಗಿ ಆ ಕ್ಷೇತ್ರದಲ್ಲಿ ಒಲವು ಇಲ್ಲ ಅನ್ನೋದು ಸ್ಪಷ್ಟ ಇನ್ನು ಇತರೆ ಪಕ್ಷೇತರರು ಕೂಡ ಇಲ್ಲಿ ಗೆಲುವು ಸೋಲಿನ ಲೆಕ್ಕಾಚಾರದಲ್ಲಿ ಅವರ ಎಂಟ್ರಿ ಇರೋದಿಲ್ಲ ಹಾಗಾಗಿ ಈಗಿನ ಸದ್ಯ ಟ್ರೆಂಡ್ ನೋಡ್ತಾ ಇದ್ರೆ ಇದು ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಸದ್ಯದಲ್ಲಿ ಈ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಜಯಭೇರಿಯನ್ನು ಬಾರಿಸಿದೆ ಸೊ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನದ ಇವತ್ತಿನ ಎರಡನೇ ಫಲಿತಾಂಶ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಅಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಬಿಜೆಪಿ 43% ಓಟುಗಳನ್ನು ಪಡೆದುಕೊಂಡಿತ್ತು ಕಾಂಗ್ರೆಸ್ 51 ಒಟ್ಟು 744 ಮತಗಳ ಅಂತರದಿಂದ ಕಾಂಗ್ರೆಸ್ ಮುಂದಿದೆ ಇದು ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶ ಟ್ರೆಂಡ್ ಅನ್ನು ಗಮನಿಸ್ತಾ ಹೋದ್ರೆ ಇಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಈ ಬಾರಿ ನೇರ ಪೈಪೋಟಿ ಕಾಂಗ್ರೆಸ್ ಇಳಿದಿದೆ ಒಟ್ಟಾರೆಯಾಗಿ ಇಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ರೋಚಕ ಫೈಟ್ ಇರೋದಂತೂ ಖಂಡಿತ ಯಾಕಂದ್ರೆ 43,000 ಮತಗಳ ಅಂತರದಿಂದ ಶ್ರೀರಾಮುಲು ಗೆದ್ದಿದ್ರು ಸೊ ಈ ಬಾರಿಯೂ ಕೂಡ ಆ ಹೀಟ್ ಹಂಗೆ ಇರುತ್ತೆ ಸೊ ಬಿಜೆಪಿಯಿಂದ ಈ ಬಾರಿ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿರೋದು ಪ್ರಭಾಕರ ಮ್ಯಾಸನಾಯಕ ಈ ಬಾರಿ ಸಚಿವ ಶ್ರೀರಾಮುಲು ಬೇರೆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುವ ಸಾಧ್ಯತೆ ಇದೆ ಮೊಳಕಾಲ್ಮೂರ್ಗೆ ಅವರು ಬರೋದಿಲ್ಲ ಬಹುತೇಕ ಆ ಹಿನ್ನೆಲೆಯಲ್ಲಿ ರಾಜ್ಯ ಎಸ್ಟಿ ಮೋರ್ಚಾ ಕಾರ್ಯಕಾರಿಣಿ ಸದಸ್ಯ ಪವರ್ ಟಿವಿ ಅವರು ಚುನಾವಣೆಗೆ ಸ್ಪರ್ಧೆ ಮಾಡೋ ಸಾಧ್ಯತೆ ಇದೆ ಆದರೂ ಕೂಡ ಕಾಂಗ್ರೆಸ್ ಪರವಾಗಿ ಹೆಚ್ಚಿನ ಒಲವು ಈ ಚುನಾವಣಾ ಪೂರ್ವ ಫಲಿತಾಂಶದಲ್ಲಿ ಲಭಿಸ್ತಾ ಇದೆ ಇನ್ನಾಗಾದ್ರೆ ಓಟ್ ಶೇರ್ ಯಾವ್ಯಾವ ರೀತಿಯಲ್ಲಿದೆ ಅನ್ನೋದನ್ನ ಗಮನಿಸ್ತಾ ಹೋದ್ರೆ ಈ ಬಾರಿ ಬಿಜೆಪಿ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಕೇವಲ 43% ಓಟನ್ನು ಪಡೆಯುವ ಸಾಧ್ಯತೆ ಇದೆ ಕಾಂಗ್ರೆಸ್ 51% ಓಟುಗಳನ್ನು ಪಡೆದುಕೊಂಡಿದೆ ಜೆಡಿಎಸ್ 4% ಇತರೆ 2% ಸೊ ಅಗೇನ್ ಇಲ್ಲಿ 40 51 ನಡುವೆ ಪೈಪೋಟಿ
ಇಲ್ಲೇನು 8% ಕಡಿಮೆ ಇದೆ ಆದರೆ ಅದು ಓವರ್ ಆಲ್ ತಗೊಂಡಾಗ 220,000 ಮತದಾರರ ವಿಚಾರದಲ್ಲಿ ತಗೊಂಡಾಗ ನಾಯಕರ ಪ್ರಾಬಲ್ಯರು ಈ ಕ್ಷೇತ್ರವನ್ನು ತೆಗೆದುಕೊಂಡಾಗ ಇದು ಬಹುತೇಕವಾಗಿ ಕಾಂಗ್ರೆಸ್ ಪರ ಒಲವನ ಕಂಡಿರುವಂತ ಕ್ಷೇತ್ರ सो ಮಳಕಲ್ಮುರು क्षेत्र सर्वे ಫಲಿತಾಂಶವನ್ನು ಮುಂದಿಟ್ಟಿದ್ದೀವಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ನೇರ ಪೈಪೋಟಿ ಇದೆ ಇಲ್ಲಿ ಕಾಂಗ್ರೆಸ್ ಇವತ್ತಿನ ಈ ಸಮೀಕ್ಷೆಯಲ್ಲಿ ಗೆಲುವನ್ನು ಸಾಧಿಸದೆ ಬಿಜೆಪಿ ವರ್ಕ್ ಔಟ್ ಮಾಡಬೇಕಾಗಿರೋ ಅಂಶಗಳು ಬಹಳಷ್ಟು ಇದೆ ಸೋ ಇದು ಈ ಕ್ಷಣದ ಫಲಿತಾಂಶ ಇವರು ತಮ್ಮ ಹಳ್ಳಿಯಲ್ಲಿ ಸ್ಟೇಷನರಿ ಬಿಸಿನೆಸ್ ಶುರು ಮಾಡಿ ತಿಂಗಳಿಗೆ 2 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ನಿಮ್ಮ ಹಳ್ಳಿಯಲ್ಲೂ ಶುರು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ